ನಮಸ್ಕಾರ ವೀಕ್ಷಕರಿ, ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ಎಂ ಮಹದೇವಸ್ವಾಮಿ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಶ್ರೀಕ್ಷೇತ್ರ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ವಿಶೇಷವಾಗಿ ಆರೋಗ್ಯ ರಕ್ಷಾ ಕವಚ, ಜ್ಞಾನದೀಪ ನಿಧಿ, ಸುಜ್ಞಾನ ನಿಧಿ, ಶಿಶುವೇತನ ಮಂಜೂರಾತಿ ಪತ್ರವನ್ನು ನೀಡಲಾಗಿರುತ್ತದೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕಿಯಾದ ಲೀಲಾ ದೇವರವರು ಇದರ ಸದುಪಯೋಗವನ್ನು ಸಾರ್ವಜನಿಕರು ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳಬೇಕು ಎಂಬುದಾಗಿ ತಿಳಿಸಿರುತ್ತಾರೆ. ಕೆರೆಗಳಿದೆ, ಆದರೆ ಹೂಳು ತುಂಬಿ ಏನಾಗಿದೆ ಅಂತೇಳಿದ್ರೆ ಮಳೆ ನೀರು ಭೂಮಿಗೆ ಅದನ್ನು ಉಳಿಸ್ಕೊಳ್ಳುವಲ್ಲಿ ತೊಂದರೆ ಆಗ್ತದೆ. ಹಾಗಾಗಿ ಇದನ್ನು ಗಮನಿಸಿಕೊಂಡು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಕೆರೆಗಳ ಹೂಳೆತ್ತುವಂತಹ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಸುಮಾರು 304 ಕೆರೆಗಳನ್ನು ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಹಾಗೆ ಕೆರೆ ಸರ್ಕಾರದ ಕಾರ್ಯಕ್ರಮ ಕೆರೆ ಸಂಜೀವಿನಿ ಕಾರ್ಯಕ್ರಮವನ್ನು ಕೂಡ ನಾವು ಸುಮಾರು 65 ಕೆರೆಗಳ ಅಭಿವೃದ್ಧಿಯನ್ನು ಸರ್ಕಾರದೊಂದಿಗೆ ಪಡೆಯು. ಸುಮಾರು 369 ಕೆರೆಗಳನ್ನು ನಮ್ಮ ರಾಜ್ಯದಲ್ಲಿರುವಂಥ ಕೆರೆಗಳನ್ನು ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಕೊಳ್ಳೇಗಾಲ ತಾಲೂಕಲ್ಲಿ 2 ಕೆರೆಗಳ ಇದು ಕೆಲಸ ಆಗಿದೆ. ಗಿರಿಶೆಟ್ಟಿ ಕೆರೆ ಮತ್ತು ಇಲ್ಲಿ ಕಡೆ ಚೇರಂಬಳ್ಳಿ ಗ್ರಾಮದ ದೊಡ್ಡ ಕೆರೆಯನ್ನು ಇದು ಮಾಡಿದ್ದೀವಿ. ಗಿರಿಶೆಟ್ಟಿ ಕೆರೆಯಲ್ಲಿ ಅದು 2 ಕೆರೆಯಲ್ಲಿ ನೀರು ತುಂಬಿ ಹರಿದಾಡ್ತಾ ಇದೆ. ಗಿರಿಶೆಟ್ಟಿ ಕೆರೆಯಲ್ಲಿ ಮಾದರಿ ಕೆರೆಯನ್ನಾಗಿ ಮಾಡಿ ಅದರ ಸುತ್ತ ಬೇಲಿಗಳ ನಿರ್ಮಾಣ ಮಾಡಿ ಗಿಡಗಳ ರಚನೆಯನ್ನು ಕೂಡ ಗಿಡಗಳನ್ನು ನಾಟಿ ಮಾಡುವಂಥ ಕೆಲಸಗಳನ್ನು ಇಲ್ಲಿ ಮಾಡಿದ್ದೀವಿ. ಇನ್ನೊಂದು ಬಹಳ ಮುಖ್ಯವಾಗಿ ಶುದ್ಧ ಕೇಂದ್ರಗಳ ಸ್ವಚ್ಛತಾ ಕಾರ್ಯಕ್ರಮ ಇದು ಸಾಮಾನ್ಯವಾಗಿ ನಾವು ಆಗಸ್ಟ್ ಮತ್ತು ಮಕರ ಸಂಕ್ರಮಣ ಈ ಸಂದರ್ಭದಲ್ಲಿ ಒಂದು ವಾರದ ಒಳಗಡೆ ಗ್ರಾಮೀಣ ಜನರನ್ನು ಸೇರಿಸಿಕೊಂಡು ಮಾಡ್ತೀವಿ. ಯಾಕೆಂತೇಳಿದ್ರೆ ಹಳ್ಳಿ ಹಳ್ಳಿಯಲ್ಲಿ ನಮ್ಮಲ್ಲಿ ಶ್ರದ್ಧಾ ಕೇಂದ್ರಗಳಿದೆ. ಪ್ರತಿಯೊಬ್ಬ ಜನರಲ್ಲಿ ಜಾಗೃತಿ ಮೂಡಬೇಕು. ನಮ್ಮ ಶ್ರದ್ಧಾ ಕೇಂದ್ರದ ಸ್ವಚ್ಛತೆ ನಾವು ಮಾಡಿಕೊಳ್ಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಸುಮಾರು ನಮ್ಮ ರಾಜ್ಯದಲ್ಲಿ 75,000 ಶ್ರದ್ಧಾ ಕೇಂದ್ರಗಳು, ಇಲ್ಲಿ ಚರ್ಚ್ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ದೇವಸ್ಥಾನಗಳು, ಎಲ್ಲ ಧರ್ಮಗಳ ಪವಿತ್ರ ಶ್ರದ್ಧಾ ಕೇಂದ್ರಗಳನ್ನು ಸ್ವಚ್ಛತೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ನಮ್ಮ ತಾಲೂಕಲ್ಲಿ ಈಗ ಮೊನ್ನೆ ಒಂದು ವಾರದಲ್ಲಿ ಜನವರಿ 7 ಜನವರಿ 13 ಸುಮಾರು 50 ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಕಾರ್ಯಕ್ರಮವನ್ನು ಗ್ರಾಮೀಣ ಪ್ರದೇಶದವರೇ ಸೇರಿಕೊಂಡು ಈ ಸಂದರ್ಭದಲ್ಲಿ ಮಾಡಿಕೊಂಡು ಅವರಲ್ಲೊಂದು ಜಾಗೃತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮೂಡಿಸ್ತಾ ಇದ್ದೀವಿ.